ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಕಳೆದ ಕೆಲ ದಿನಗಳಿಂದ ದೇಶದಲ್ಲಿನ ಕರೆಂಟ್ ಬಿಕ್ಕಟ್ಟು, ಪವರ್ ಕ್ರೈಸಿಸ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕರೆಂಟ್ ಎಲ್ರಿಗೂ ಬೇಕೇ ಬೇಕು, ಕರೆಂಟ್ ಇಲ್ಲದೆ ಏನೂ ನಡೆಯೋದಿಲ್ಲ. ನಿಮ್ಮ ಮನೆಯ ಲೈಟ್ನಿಂದ ಹಿಡಿದು ಫ್ಯಾನ್, ಟಿವಿ, ಮಿಕ್ಸರ್ ಗ್ರೈಂಡರ್, ಐರನ್ ಬಾಕ್ಸ್, ಮೋಟರ್ ಅಷ್ಟೇ ಯಾಕೆ, ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಚಾರ್ಜ್ ಮಾಡೋಕ್ಕೂ ಕೂಡ ಕರೆಂಟನ್ನು ಬಳಸಲೇಬೇಕು. ಇವುಗಳ ಸ್ವಿಚ್ ಆನ್ ಮಾಡಿದರೆ ಸಾಕು, ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಇದೊಂಥರ ಮ್ಯಾಜಿಕ್ ಅನಿಸುತ್ತೆ. ಅದರ ಹಿಂದಿನ ರಹಸ್ಯ ಏನು, ಈ ಕರೆಂಟ್ ಹೇಗೆ ನಮ್ಮ ಮನೆವರೆಗೂ ಬರುತ್ತೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿರುತ್ತೆ. ಜೊತೆಗೆ ಉತ್ಪತ್ತಿಯಾಗೋ ಎಕ್ಸ್ಟ್ರಾ ಕರೆಂಟ್ ಬಳಕೆ ಆಗದೆ ಹೋದರೆ ಅದು ಎಲ್ಲಿಗೆ ಹೋಗುತ್ತೆ, ವೇಸ್ಟ್ ಆಗುತ್ತಾ, ಅಥವಾ ತಂತಿಯಲ್ಲಿ ಕುಳಿತುಕೊಂಡು ನೀವು ಬಳಸೋದನ್ನೇ ಕಾಯ್ತಾ ಇರುತ್ತಾ, ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಜ್ಞಾನ ತುಂಬಿದ ಈ ವರದಿಯನ್ನು ಮಿಸ್ ಮಾಡದೆ ಕಡೆತನಕ ನೋಡ್ತಾ ಹೋಗಿ. ಕರೆಂಟ್ ಮನೆಗೆ ಬರುವುದು ಹೇಗೆ? ಫ್ರೆಂಡ್ಸ್, ಸಾಮಾನ್ಯವಾಗಿ ಆಯಾ ಪವರ್ ಪ್ಲಾಂಟ್ಗಳು ತಮ್ಮ ತಮ್ಮ ಪ್ರೈಮರಿ ಎನರ್ಜಿ ಸೋರ್ಸ್ ಆಗಿರೋ ಕಲ್ಲಿದ್ದಲು, ನೀರು, ಗಾಳಿ ಮುಂತಾದವುಗಳಿರೋ ಜಾಗದಲ್ಲಿರ್ತವೆ. ಸೊ ಇಂಥ ಸ್ಥಳದಲ್ಲಿ ಉತ್ಪತ್ತಿಯಾಗೋ ಕರೆಂಟ್ ನಮ್ಮ ನಿಮ್ಮ ಮನೆಗೂ ಬರಬೇಕು ಅಂದರೆ ತುಂಬ ದೂರ ಕ್ರಮಿಸಿ ಬರಬೇಕು. ಇದನ್ನು ಟ್ರಾನ್ಸ್ಮಿಷನ್ ಹಂತ ಅಂತ ಕರೀತಾರೆ. ಪವರ್ ಪ್ಲಾಂಟ್ಗಳು ಉತ್ಪಾದನೆ ಮಾಡೋ ಕರೆಂಟ್ ಕಮ್ಮಿ ವೋಲ್ಟ್ಸ್ನಲ್ಲಿರ್ತವೆ. ಆ ವೋಲ್ಟೇಜ್ನಲ್ಲೇ ಕರೆಂಟ್ ಟ್ರಾನ್ಸ್ಮಿಷನ್ ಆದರೆ ಕರೆಂಟ್ ಲಾಸ್ ಆಗುತ್ತೆ. ಹೀಗಾಗಿ ಉತ್ಪಾದನೆಯಾದ ಕರೆಂಟ್ ಸಾಕಷ್ಟು ದೂರ ಕ್ರಮಿಸಬೇಕಾಗಿರೋದ್ರಿಂದ ಕರೆಂಟ್ನ ವೋಲ್ಟೇಜನ್ನು ಹೆಚ್ಚು ಮಾಡಲಾಗುತ್ತೆ. ಇದಕ್ಕಾಗಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸಲಾಗುತ್ತೆ. ಇದು ಕರೆಂಟ್ನ ವೋಲ್ಟೇಜನ್ನು ಹೆಚ್ಚಿಸಿ ಕಳಿಸುತ್ತೆ. ಇಂತಹ ಹೈ ವೋಲ್ಟೇಜ್ ಕರೆಂಟ್ ಟ್ರಾನ್ಸ್ಮಿಟ್ ಆಗೋಕ್ಕೆ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ಗಳು ಬೇಕು. ನೀವು ಕೆಲವೊಂದು ಕಡೆ ನೋಡಿರಬಹುದು, ಹೊಲಗಳ ಮಧ್ಯೆ ದೈತ್ಯ ಗಾತ್ರದ ಕಬ್ಬಿಣದ ಟವರ್ಗಳನ್ನು ಹಾಕಿರ್ತಾರಲ್ಲ, ಇದನ್ನು ಪೈಲಾನ್ಸ್ ಅಂತ ಕರೀತಾರೆ. ಅದರಲ್ಲಿ ದಪ್ಪನೆಯ ಪವರ್ ಕೇಬಲ್ಗಳು ಹಾದು ಹೋಗಿರ್ತವೆ. ಅವುಗಳಲ್ಲಿ ಗುಯ್ ಅಂತ ಕರೆಂಟ್ ಪಾಸ್ ಆಗೋ ಶಬ್ದ ಕೂಡ ಕೇಳುತ್ತೆ. ಇಂಥ ಹೈ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಮಾಡೋ ನೆಟ್ವರ್ಕನ್ನು ಪವರ್ ಗ್ರಿಡ್ ಅಂತ ಕರೀತಾರೆ. ಭಾರತದ ನ್ಯಾಷನಲ್ ಪವರ್ ಗ್ರಿಡ್ನಲ್ಲಿ 5 ಸ್ಥಳೀಯ ಗ್ರಿಡ್ಗಳು ಬರ್ತವೆ. ನಾರ್ತ್ ಗ್ರಿಡ್, ಸೌತ್ ಗ್ರಿಡ್, ಈಸ್ಟರ್ನ್ ಗ್ರಿಡ್, ವೆಸ್ಟರ್ನ್ ಗ್ರಿಡ್ ಮತ್ತು ನಾರ್ತ್ ಈಸ್ಟರ್ನ್ ಗ್ರಿಡ್ ಅಂತ. ಈ ಗ್ರಿಡ್ಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕರೆಂಟನ್ನು ಹೈ ವೋಲ್ಟೇಜ್ನಲ್ಲಿ ಟ್ರಾನ್ಸ್ಫರ್ ಮಾಡುತ್ತವೆ. ಈ 5 ಗ್ರಿಡ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ದಕ್ಷಿಣದ ಗ್ರಿಡ್ನಲ್ಲಿ ಕರೆಂಟ್ ಕೊರತೆ ಆಯಿತು ಅಂದರೆ ಪಶ್ಚಿಮದ ಅಥವಾ ಪೂರ್ವದ ಗ್ರಿಡ್ಗಳಿಂದ ಕರೆಂಟ್ ಪಡೆದು ಬೇಡಿಕೆಯನ್ನು ಬ್ಯಾಲೆನ್ಸ್ ಮಾಡಲಾಗುತ್ತೆ. ಈ ಮೂಲಕ ಕರೆಂಟ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ನ್ಯಾಷನಲ್ ಗ್ರಿಡ್ನ ಕೆಲಸ ದೇಶದ ಯಾವುದೇ ಮೂಲೆಯಲ್ಲಿ ಉತ್ಪಾದನೆಯಾಗೋ ಕರೆಂಟನ್ನು ಪವರ್ ಸ್ಟೇಷನಿಂದ ಸಬ್ ಸ್ಟೇಷನ್ವರೆಗೆ ಟ್ರಾನ್ಸ್ಫರ್ ಮಾಡೋದಾಗಿರುತ್ತೆ. ಮೇನ್ ಲ್ಯಾಂಡ್ ಭಾರತದಿಂದ ದೂರದಲ್ಲಿರೋ ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಈ ನ್ಯಾಷನಲ್ ಗ್ರಿಡ್ಗೆ ಕನೆಕ್ಟ್ ಆಗಿಲ್ಲ. ಅವುಗಳು ತಮ್ಮದೇ ಆದ ವ್ಯವಸ್ಥೆಯನ್ನು ಹೊಂದ್ಕೊಂಡಿವೆ, ನಿರ್ಮಾಣ ಮಾಡಿಕೊಂಡಿವೆ. ಹೀಗೆ ಪವರ್ ಸ್ಟೇಷನ್ ಅಥವಾ ಪವರ್ ಪ್ಲಾಂಟ್ಗಳಿಂದ ಬರುವ ಹೈ ವೋಲ್ಟೇಜ್ ಕರೆಂಟ್ ಸಬ್ ಸ್ಟೇಷನ್ಗೆ ರೀಚ್ ಆಗುತ್ತೆ. ನಿಮ್ಮ ನಿಮ್ಮ ಊರಲ್ಲೂ ಕೂಡ ಇಂತಹ ಸಬ್ ಸ್ಟೇಷನ್ಗಳನ್ನು ನೀವು ನೋಡಿರಬಹುದು. ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಹತ್ತಿರದ ಯಾವುದಾದ್ರೂ ಊರಲ್ಲಿ ಈ ಸಬ್ ಸ್ಟೇಷನ್ ಇದ್ದೇ ಇರುತ್ತೆ. ಈ ಸಬ್ ಸ್ಟೇಷನ್ನ ಪ್ರಮುಖ ಕೆಲಸ ಅಂದರೆ ಹೈ ವೋಲ್ಟೇಜ್ ಕರೆಂಟ್ನ ವೋಲ್ಟೇಜನ್ನು ಸ್ವಲ್ಪ ಕಮ್ಮಿ ಮಾಡೋದು. ಯಾಕಂದರೆ ಹೈ ವೋಲ್ಟೇಜ್ನಲ್ಲೇ ಗ್ರಾಹಕರಿಗೂ ಕರೆಂಟನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕರೆಂಟ್ನ ವೋಲ್ಟೇಜನ್ನು ಸಬ್ ಸ್ಟೇಷನ್ನಲ್ಲಿ ಟ್ರಾನ್ಸ್ಫಾರ್ಮರ್ಗಳ ಮೂಲಕ ಕಮ್ಮಿ ಮಾಡಿ ಮುಂದಕ್ಕೆ ಕಳಿಸಲಾಗುತ್ತೆ. ಬಳಿಕ ಸಬ್ ಸ್ಟೇಷನಿಂದ ಸಣ್ಣ ಪವರ್ ಲೈನ್ ಮೂಲಕ ಹತ್ತಿರದ ಟ್ರಾನ್ಸ್ಫಾರ್ಮರ್ಗೆ ಹೋಗುತ್ತೆ. ಅಲ್ಲಿ ಕರೆಂಟ್ನ ವೋಲ್ಟೇಜ್ ಮತ್ತಷ್ಟು ಕಮ್ಮಿ ಆಗುತ್ತೆ. ಬಳಿಕ ಟ್ರಾನ್ಸ್ಫಾರ್ಮರ್ನಿಂದ ವೈರ್ ಮತ್ತು ಎಲೆಕ್ಟ್ರಿಕ್ ಪೋಲ್ಗಳ ಸಹಾಯದಿಂದ ನಮ್ಮ ನಿಮ್ಮ ಮನೆಯ ಮೇನ್ ಬ್ರೇಕರ್ ಅಥವಾ ಮೇನ್ ಬೋರ್ಡ್ಗೆ ಬರುತ್ತೆ. ಅಲ್ಲಿಂದ ಮನೆಯ ವೈರಿಂಗ್ ಮೂಲಕ ಸ್ವಿಚ್ಗಳಿಗೂ ಕೂಡ ತಲುಪುತ್ತೆ. ಆ ಸ್ವಿಚ್ಗಳಿಂದ ಬಲ್ಬ್, ಫ್ಯಾನ್, ಟಿವಿ, ಫ್ರಿಜ್, ವಾಷಿಂಗ್ ಮಷೀನ್, ಮಿಕ್ಸರ್ ಗ್ರೈಂಡರ್, ಚಾರ್ಜರ್ಗಳು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತವೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಕರೆಂಟ್ ತನ್ನ ಕೆಲಸ ಶುರು ಮಾಡುತ್ತೆ. ಒಂದು ವೇಳೆ ಕೆಲವೊಂದು ಕಾರಣದಿಂದ ಹೆಚ್ಚು ವೋಲ್ಟೇಜ್ನ ಕರೆಂಟ್ ಮನೆಗೆ ಬಂತು ಅಂದರೂ ಕೂಡ ಆಗ ಮೇನ್ ಬೋರ್ಡ್ನಲ್ಲಿರೋ ಫ್ಯೂಸ್ ಸುಟ್ಟು ಹೋಗಿ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸುತ್ತೆ. ಫ್ಯೂಸ್ ಚೇಂಜ್ ಮಾಡಿದ ಬಳಿಕ ಅಥವಾ ಸರಿ ಮಾಡಿದ ಮೇಲೆ ಮತ್ತೆ ಕರೆಂಟ್ ಎಂದಿನಂತೆ ವರ್ಕ್ ಆಗೋಕ್ಕೆ ಶುರುವಾಗುತ್ತೆ. ಏನು ಕರೆಂಟನ್ನು ಸ್ಟೋರ್ ಮಾಡಿ ಇಡೋಕೆ ಆಗುತ್ತಾ? ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಕರೆಂಟನ್ನು ಹೆಚ್ಚು ಉತ್ಪಾದನೆ ಮಾಡಿ ಸಂಗ್ರಹಿಸಿ ಇಡಬಹುದಲ್ಲ? ಉತ್ಪಾದನಾ ವೆಚ್ಚ ಕಮ್ಮಿ ಇದ್ದಾಗ ಅಥವಾ ಬೇಡಿಕೆ ಕಮ್ಮಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಮಾಡಿ ಇಡಬಹುದಲ್ಲ ಅಂತ. ಹೀಗೆ ಮಾಡಿದ್ರೆ ಕರೆಂಟ್ ಸಮಸ್ಯೆನೇ ಇರಲ್ಲಲ್ಲ ಅಂತ ಅನಿಸ್ಬಹುದು. ಬಟ್ ಕರೆಂಟನ್ನು ಡೈರೆಕ್ಟಾಗಿ ಸ್ಟೋರ್ ಮಾಡಿ ಇಡೋಕೆ ಸಾಧ್ಯ ಇಲ್ಲ. ಕರೆಂಟನ್ನು ಶಕ್ತಿಯ ಇತರ ರೂಪವನ್ನಾಗಿ ಪರಿವರ್ತಿಸಿನೇ ಇಡಬೇಕು. ಫಾರ್ ಎಕ್ಸಾಂಪಲ್, ಬ್ಯಾಟ್ರಿ. ಈ ಬ್ಯಾಟ್ರಿಗಳು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿ ಇಡ್ತವೆ.
ನಮಗೆ ಬೇಕು ಅಂದಾಗ ಈ ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಕೊಡ್ತವೆ. ಆದರೆ ವಿದ್ಯುತ್ ಸ್ಥಾವರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತಹ ಎಲ್ಲ ಕರೆಂಟನ್ನು ಬ್ಯಾಟ್ರಿಗಳಲ್ಲಿ ಸ್ಟೋರ್ ಮಾಡಿಡೋಕ್ಕೆಲ್ಲ ಆಗತ್ತಾ? ಕಷ್ಟ ಆಗೋದಿಲ್ಲ. ಬ್ಯಾಟ್ರಿಗೆ ಅಷ್ಟು ಕೆಪಾಸಿಟಿ ಇರಲ್ಲ. ಅಷ್ಟು ಕೆಪಾಸಿಟಿ ಬ್ಯಾಟ್ರಿ ತಗೋತೀವಿ ಅಂದರೂ ಕೂಡ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕು. ಬ್ಯಾಟ್ರಿ ಬಿಟ್ಟರೆ ಫ್ಲೈವೀಲ್ಗಳು, ಕಂಪ್ರೆಸ್ಡ್ ಏರ್, ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಮುಂತಾದವುಗಳ ಮೂಲಕ ಕರೆಂಟನ್ನು ಬೇರೆ ಬೇರೆ ರೂಪದಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಅದು ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲೆಲ್ಲ ಆಗಲ್ಲ. ಜೊತೆಗೆ ಅವುಗಳಲ್ಲೂ ಕೆಲವೊಂದು ಅನಾನುಕೂಲತೆ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಎಲೆಕ್ಟ್ರಿಸಿಟಿಯನ್ನು ಸ್ಟೋರ್ ಮಾಡಿಡೋ ವ್ಯವಸ್ಥೆ ಬಗ್ಗೆ ಇನ್ನಷ್ಟು ಸಂಶೋಧನೆ ಅಧ್ಯಯನ ನಡೀತಾ ಇದೆ. ಸೊ ಸದ್ಯ ಕರೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿ ಇಡುವ ಆಪ್ಷನ್ಸ್ ಇರೋದು ಕೆಲವೇ ಕೆಲವು. ಇದೇ ಕಾರಣಕ್ಕೆ ಕರೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟೋರ್ ಮಾಡೋ ಗೋಜಿಗೆ ಯಾರೂ ಕೂಡ ಹೋಗಲ್ಲ. ಬದಲಾಗಿ ಕರೆಂಟ್ನ ಬೇಡಿಕೆಗೆ ತಕ್ಕಂತೆ ಪೂರೈಕೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ಕರೆಂಟ್ ಬೇಡಿಕೆ ಎಷ್ಟಿದೆಯೋ ಅಷ್ಟು ಕರೆಂಟನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಈ ಬೇಡಿಕೆ ಅನ್ನೋದು ಇಡೀ ದಿನ, ಇಡೀ ವಾರ, ಇಡೀ ತಿಂಗಳು, ಇಡೀ ವರ್ಷ ಒಂದೇ ರೀತಿ ಇರಲ್ಲ. ದಿನದ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಡಿಮ್ಯಾಂಡ್ ಇರುತ್ತೆ. ವಾರದ ಒಂದೊಂದು ದಿನದಲ್ಲಿ ಒಂದೊಂದು ರೀತಿಯ ಬೇಡಿಕೆ ಇರುತ್ತೆ. ವರ್ಷದ ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿ ಬೇಡಿಕೆ ಇರುತ್ತೆ. ಯಾವ ಟೈಮ್, ಯಾವ ದಿನ, ಯಾವ ಸೀಸನ್ನಲ್ಲಿ ಕರೆಂಟ್ಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅನ್ನೋದನ್ನು ಪೂರೈಕೆದಾರರು ಅಂದಾಜು ಮಾಡ್ತಾರೆ. ಮೊದಲೇ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿರ್ತಾರೆ. ಒಂದು ದಿನದ ಲೆಕ್ಕ ತಗೊಂಡ್ರೆ ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲೂ ಕೂಡ ಕರೆಂಟ್ಗೆ ಬೇರೆ ಬೇರೆ ಥರ ಬೇಡಿಕೆ ಇರುತ್ತೆ. ಬೆಳಿಗ್ಗೆ ಜಾಸ್ತಿ ಇರುತ್ತೆ, ಬಿಟ್ಟರೆ ನೈಟ್ ಅಷ್ಟೊತ್ತಿಗೆ ಜಾಸ್ತಿ ಇರುತ್ತೆ, ಮಿಡ್ ಡೇಯಲ್ಲೇ ಸ್ವಲ್ಪ ಕಮ್ಮಿ ಇರುತ್ತೆ ಮನೆಗಳಲ್ಲೆಲ್ಲ. ಅದರಲ್ಲೂ ಕೂಡ ಸಂಜೆ 6-7 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೆ ತುಂಬ ಜಾಸ್ತಿ ಬೇಡಿಕೆ ಇರುತ್ತೆ. ಇದನ್ನು ಪೀಕ್ ಎಲೆಕ್ಟ್ರಿಸಿಟಿ ಡಿಮಾಂಡ್ ಅಂತ ಕರೀತಾರೆ. ಅದೇ ರೀತಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಬೇಸಿಗೆಯಲ್ಲಿ ಕರೆಂಟ್ ಡಿಮಾಂಡ್ ಜಾಸ್ತಿ ಇರುತ್ತೆ. ಡಿಮಾಂಡ್ ಜಾಸ್ತಿ ಇದ್ದಾಗ ಕರೆಂಟ್ ಉತ್ಪಾದನೆ ಹೆಚ್ಚಾಗಿ ಪೂರೈಕೆ ಹೆಚ್ಚಾಗಬೇಕು, ಇಲ್ಲದೆ ಹೋದರೆ ಸಮಸ್ಯೆ ಆಗುತ್ತೆ. ಹಾಗೆ ಡಿಮಾಂಡ್ ಕಮ್ಮಿ ಇದ್ದಾಗಲೂ ಕೂಡ ಅಷ್ಟೇ, ಅದಕ್ಕೆ ತಕ್ಕಂತೆ ಉತ್ಪಾದನೆ ಮಾಡಿ ಪೂರೈಕೆ ಮಾಡಬೇಕಾಗತ್ತೆ. ಈ ರೀತಿ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲೇಬೇಕಾಗತ್ತೆ. ಯಾವಾಗ ಡಿಮಾಂಡ್ಗೆ ಸರಿಯಾಗಿ ಅಥವಾ ಅದಕ್ಕಿಂತ ಒಂಚೂರು ಹೆಚ್ಚು ಕರೆಂಟ್ ಪೂರೈಕೆ ಆಗುತ್ತೋ ಆಗ ಮಾತ್ರ ಸಮಸ್ಯೆ ಆಗಲ್ಲ. ಡಿಮಾಂಡ್ಗಿಂತ ಕಮ್ಮಿ ಉತ್ಪಾದನೆ ಆದಾಗಲೇ ಸಮಸ್ಯೆ ಶುರುವಾಗುತ್ತೆ. ಆಗ ಡಿಮಾಂಡ್ ಮತ್ತು ಸಪ್ಲೈ ನಡುವೆ ಬ್ಯಾಲೆನ್ಸ್ ಸಾಧಿಸೋಕೆ ಪವರ್ ಕಟ್, ಲೋಡ್ ಶೆಡ್ಡಿಂಗ್ ಅಂತೆಲ್ಲ ಶುರು ಮಾಡ್ತಾರೆ. ಪವರ್ ಕಟ್ ಅಥವಾ ಲೋಡ್ ಶೆಡ್ಡಿಂಗ್ ಅಂದರೆ ನಥಿಂಗ್ ಬಟ್ ಡಿಮಾಂಡನ್ನು ಕಮ್ಮಿ ಮಾಡೋದು. ಆ ಮೂಲಕ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಬ್ಯಾಲೆನ್ಸನ್ನು ಸಾಧಿಸೋದು. ಕೆಲವೊಮ್ಮೆ ಡಿಮಾಂಡ್ಗಿಂತ ಹೆಚ್ಚು ಕರೆಂಟ್ ಉತ್ಪಾದನೆ ಆಗಿದೆ ಅಂತ ಅಂದ್ಕೊಳ್ಳಿ. ಆಗ ಅಂತಹ ಕರೆಂಟನ್ನು ನೆರೆಹೊರೆಯ ದೇಶಕ್ಕೆ ಬೇಕಾದರೆ, ಪಕ್ಕದ ರಾಜ್ಯಕ್ಕೆ ಬೇಕಾದರೆ ಸೇಲ್ ಮಾಡ್ಬೋದು. ಎಲ್ಲಿ ಕಮ್ಮಿ ಇದೆಯೋ, ಎಲ್ಲಿ ಕೊರತೆ ಇದೆಯೋ ಅಲ್ಲಿಗೆ ಸೇಲ್ ಮಾಡಬಹುದು. ಇಲ್ಲದೆ ಹೋದರೆ ಆ ಹೆಚ್ಚುವರಿ ಕರೆಂಟ್ ಲಾಸ್ ಆಗುತ್ತೆ. ಏನೋ ವಿದ್ಯುತ್ ಸ್ಥಾವರಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕರೆಂಟ್ ಸ್ಟೋರೇಜ್ ವ್ಯವಸ್ಥೆ ಕೂಡ ಇರುತ್ತೆ. ಪೀಕ್ ಡಿಮಾಂಡ್ ವೇಳೆ ಮತ್ತು ಪೂರೈಕೆಯನ್ನು ಬ್ಯಾಲೆನ್ಸ್ ಮಾಡೋಕೆ ಅಥವಾ ಇನ್ನೇನಾದರೂ ಸಮಸ್ಯೆ ಆದರೆ ಬ್ಯಾಕಪ್ ಇರಲಿ ಅಂತ ಹೀಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಉತ್ಪತ್ತಿಯಾದ ಕರೆಂಟ್ ಹೇಗೆ ಮನೆವರೆಗೂ ತಲುಪುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ. ಹಾಗಾದರೆ ಈ ಕರೆಂಟ್ ಉತ್ಪತ್ತಿ ಆಗೋದು ಹೇಗೆ, ಯಾವೆಲ್ಲ ತರಹದ ಪವರ್ ಜನ್ರೇಷನ್ ಟೆಕ್ನಾಲಜಿಗಳಿವೆ, ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ, ಶಾಖೋತ್ಪನ್ನ ಪವರ್ ಪ್ಲ್ಯಾಂಟ್ ಅಂತ ಕೇಳಿರ್ತೀರಾ, ಜಲ ವಿದ್ಯುತ್ ಸ್ಥಾವರ ಅಂತ ಕೇಳಿರ್ತೀರಾ, ಅಣು ವಿದ್ಯುತ್ ಸ್ಥಾವರ ಅಂತ ಕೇಳಿರ್ತೀರಾ, ಸೋಲಾರ್ ವಿದ್ಯುತ್, ಪವನ ವಿದ್ಯುತ್ ಅಂತೆಲ್ಲ ನೀವು ಕೇಳಿರ್ತೀರಾ. ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದು ಕೂಡ ಸಾಕಷ್ಟು ರೋಚಕವಾಗಿದೆ. ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದ ವಿಶೇಷ ಜ್ಞಾನ ವಿಜ್ಞಾನ ಅದು. ಅದನ್ನು ಮುಂದಿನ ವರದಿಯಲ್ಲಿ, ಮುಂದಿನ ಭಾಗದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಗೋಸ್ಕರ ದಯವಿಟ್ಟು ವೇಟ್ ಮಾಡಿ, ಹಾಗೂ ಮಿಸ್ ಮಾಡದೆ ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.